ಇದಿಗಾ ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಲತಾ ಬೆನ್ನಲ್ಲೇ ಮಂಡ್ಯ ಡಿಸಿ ವಿರುದ್ಧ ಸಿಡಿದೆದ್ದಿದ್ದಾರೆ ಅಭ್ಯರ್ಥಿ ನಂಜುಂಡಸ್ವಾಮಿ. ಮಂಡ್ಯ ಡಿಸಿ ಮುಖ್ಯಮಂತ್ರಿ ಏಜೆಂಟ್ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಂಜುಂಡಸ್ವಾಮಿ. ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾದ ನನಗೆ ಮತಯಂತ್ರದಲ್ಲಿ ಮೊದಲನೇ ಸ್ಥಾನವನ್ನು ಕೊಡಬೇಕಿತ್ತು, ಆದರೆ ಗೋಲ್ಮಾಲ್ ಮಾಡಿ ನಿಖಿಲ್ಗೆ ಒಂದನೇ ಕ್ರಮ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗಮನಿಸ್ತಾ ಇದ್ರೆ ಸಾಕಷ್ಟು ರೀತಿಯ ಬೆಳವಣಿಗೆಗಳು ಮಂಡ್ಯ ರಾಜಕೀಯದಲ್ಲಿ ಆಗ್ತಾನೆ ಇದೆ. ಇದೀಗ ಸುಮಲತಾ ಅವರು ಈಗಷ್ಟೇ ಸುದ್ದಿಗೋಷ್ಠಿಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಾದ ಬೆನ್ನಲ್ಲೇ ಇದೀಗ ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ ಕೂಡ ಡಿಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಡಿಸಿ ಇಲ್ಲಿ ಸಿಎಂ ಏಜೆಂಟ್ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಎಸ್ಪಿ ಅಭ್ಯರ್ಥಿ ನಂಜುಂಡಸ್ವಾಮಿ. ನರಸಿಂಹಮೂರ್ತಿ ಕ್ಷಣ ಕ್ಷಣಕ್ಕೂ ಸಾಕಷ್ಟು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಮಂಡ್ಯ ರಾಜಕೀಯ. ಇದೀಗ ನಂಜುಂಡಸ್ವಾಮಿ ಅವರು ಕೂಡ ಡಿಸಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ಗಮನಿಸ್ತಾ ಇದ್ರೆ ಇದು ಚುನಾವಣೆಯ ಮೇಲೆ ಏನಾದ್ರು ಎಫೆಕ್ಟ್ ಆಗುತ್ತಾ ಹೇಗೆ ಅಂತ ಹೇಳಿ, ಮಂಡ್ಯ ಎಲೆಕ್ಷನ್ ಏನಾದ್ರು ಹೋಲ್ಡ್ ಆಗುವ ಲಕ್ಷಣಗಳು ಇದೆಯಾ ಹೇಗೆ? ಈಗಾಗಲೇ ರಾಜ್ಯ ಚುನಾವಣಾ ಆಯುಕ್ತರಿಗೆ ಸುಮಲತಾ ಪರ ಏಜೆಂಟ್ ಏನಿದ್ದಾರೆ ಅವರೊಂದು ದೂರನ್ನ ಕೊಟ್ಟಿರ್ತಕ್ಕಂತಹದ್ದು, ಈ ಡಿಸಿಯನ್ನ ಬದಲಾವಣೆ ಮಾಡಿ ಬೇರೆ ಡಿಸಿಯನ್ನ ಹಾಕಿಕೊಡಿ ಅಂತ ಹೇಳಿ, ಇದೀಗ ಅದೇ ಹಾದಿಯಲ್ಲಿ ಬಿಎಸ್ಪಿ ಪಕ್ಷದ ಅಭ್ಯರ್ಥಿ ನಂಜುಂಡಸ್ವಾಮಿ ಏನಿದ್ದಾರೆ ಅವರು ಸಹ ಕೇಂದ್ರ ಮತ್ತೆ ರಾಜ್ಯ ಚುನಾವಣಾ ಆಯುಕ್ತರಿಗೆ ಇಬ್ಬರಿಗೂ ಸಹ ದೂರು ಕೊಡುವ ಪ್ರಕ್ರಿಯೆ ಮುಂದಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಈ ಮಂಡ್ಯದ ಡಿಸಿ ಕಂ ಚುನಾವಣಾಧಿಕಾರಿ ಯಾರಿದ್ದಾರೆ ಅವರು ಜೆ ಡಿ ಎಸ್ ನ ಏಜೆಂಟ್ ರೀತಿ ಕೆಲಸವನ್ನ ಮಾಡ್ತಿದ್ದಾರೆ, ಅವರಿಂದ ನ್ಯಾಯ ಸಿಗ್ತಕ್ಕಂಥ ನಮ್ಗೆ ಯಾವುದೇ ಭರವಸೆ ಇಲ್ಲ. ಯಾಕಂತ ಹೇಳಿದ್ರೆ ಅಭ್ಯರ್ಥಿ ಆದಂತಹ ನನಗೆ ಎಲೆಕ್ಟ್ರಾನಿಕ್ ಮತಯಂತ್ರದಲ್ಲಿ ಕ್ರಮ ಸಂಖ್ಯೆ ಒಂದನ್ನ ನೀಡುವ ಬದಲಾಗಿ ಎರಡನ್ನ ನೀಡಿದ್ದಾರೆ. ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗೆ ಕ್ರಮ ಸಂಖ್ಯೆ ಒಂದನ್ನ ನೀಡಿದ್ದಾರೆ. ಇದರಿಂದ ಇಲ್ಲೇ ಗೊತ್ತಾಗ್ತಿದೆ ಯಾವ ರೀತಿ ಸಾಕಷ್ಟು ಗೋಲ್ಮಾಲ್ ಅನ್ನ ಮಾಡಿದ್ದಾರೆ ಅಂತೇಳಿ ಅಂತ ಅವ್ರು ದೂರನ್ನ ಕೊಟ್ಟಿರ್ತಕ್ಕಂತಹದ್ದು. ಅದಲ್ದೆ ಪ್ರಮುಖವಾಗಿ 25ನೇ ತಾರೀಕು ಅವರು ನಾಮಿನೇಷನ್ ಅನ್ನ ಏನ್ ಮಾಡಿದ್ರು ಜೆ ಡಿ ಎಸ್ ನವರು, ಅವತ್ತು ಮಂಡ್ಯ ಡಿಸಿ ಕಚೇರಿನ ಎದುರುಗಡೆ ಇರ್ತಕ್ಕಂತಹ ವಿಶ್ವೇಶ್ವರಯ್ಯ ಪಾರ್ಕ್ ನಲ್ಲಿ ಸುಮಾರು 2 ಲಕ್ಷ ಜನ ಸೇರಿ ಇಡೀ ಪಾರ್ಕ್ ಅನ್ನ ಹಾಳು ಮಾಡಿರ್ತಾರೆ. ಈ ಬಗ್ಗೆ ಸಹ ಡಿಸಿ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿ ಡಿಸಿ ರವರನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಅವರು ದೂರನ್ನ ಕೊಟ್ಟಿರ್ತಕ್ಕಂತಹದ್ದು. ಏನಾಗಬಹುದು ಅಂತ ಹೇಳಿ, ಇದೆಲ್ಲವೂ ಕೂಡ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗುವಂತ ಚಾನ್ಸಸ್ ಇದೆಯಾ ಹೇಗೆ ಅಂತ? ಒಂದು ಈಗಾಗಲೇ ನಿಖಿಲ್ ನಾಮಪತ್ರದ ಒಂದು ಗೊಂದಲ ಏನಿತ್ತು, ಆ ಗೊಂದಲದ ಹಿನ್ನೆಲೆ ಕೊಟ್ಟಿರ್ತಕ್ಕಂತಹ ದೂರೇನಿದೆ ಸುಮಲತಾ ಪರ ಚುನಾವಣಾ ಏಜೆಂಟ್, ಆ ಒಂದು ವಿಚಾರವಾಗಿ ನಿನ್ನೆಯೇ ಸಹ ರಾಜ್ಯ ಚುನಾವಣಾ ಆಯುಕ್ತರು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಒಂದು ವಿವರವನ್ನ ಪಡೆದುಕೊಂಡಿದ್ದಾರೆ. ಇಬ್ಬರು ಅಬ್ಸರ್ವರ್ಗಳು ಸಹ ಡಿಸಿ ಅದ್ದು ಏನು ತಪ್ಪಿಲ್ಲ, ಎಲ್ಲ ಕಾನೂನು ಪ್ರಕಾರವಾಗಿ ಮಾಡಿದೀವಿ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಏನಾದ್ರೂ ನಿಮ್ಗೆ ತಕರಾರು ಇದ್ರೆ ಕೋರ್ಟ್ಗೆ ಹೋಗಬಹುದು ಅನ್ನೋ ನಿಟ್ಟಿನಲ್ಲಿ ಚುನಾವಣಾಧಿಕಾರಿ ಸಹ ಚುನಾವಣಾ ಆಯುಕ್ತರು ಸಹ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಇವರು ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯು ಸಹ ಕೊಟ್ಟಿರೋದ್ರಿಂದ ಒಂದು ಪಕ್ಷ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಡಿಸಿ ರವರನ್ನ ಏನ್ ಚೇಂಜ್ ಮಾಡಿದ್ರು ಅದೇ ರೀತಿ ಮಾಡ್ತಾರಾ ಅನ್ನೋ ಪ್ರಶ್ನೆಗಳು ಕಾಡ್ತಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ. ನನಗೆ ದೊರಕಬೇಕಿರ್ತ ಆಗಿರ್ತಕ್ಕಂಥ ನಂಬರ್ ಒನ್ ಸೀರಿಯಲ್ ನಂಬರ್ನ ತಪ್ಪಿಸಿ 2ನೇ ನಂಬರ್ಗೆ ನನ್ನ ತಳ್ಳಿದ್ದಾರೆ. ಅದಕ್ಕೋಸ್ಕರ ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನ ನಿನ್ನೆ ಕೇಳಿದೆ. ಅವರು ಆಲ್ಫಾ ಬೀಟಾ ಪ್ರಕಾರ ನಿಮಗೆ ನಂಬರುವುದರಿಂದ ನಿಮ್ಮನ್ನು 2ನೇ ಸ್ಥಾನಕ್ಕೆ ತಂದಿದ್ದೀವಿ. ರಾಷ್ಟ್ರೀಯ ಪಕ್ಷ ಆದರೂ ನಾವು ಲೋಕಲ್ ನಾವು ಮರ್ಜ್ ಮಾಡಿಕೊಂಡು ನಿಮ್ಮನ್ನು 2ನೇ ಸ್ಥಾನಕ್ಕೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೆಸರು ಅಥವಾ ನಾನು ನನಗೆ ಮೊದಲು ಬರುವುದರಿಂದ ನನಗೆ ಕಡ್ಡಾಯವಾಗಿ ಮೊದಲನೇ ಸೀರಿಯಲ್ ನಂಬರ್ ಬರಲೇಬೇಕಾಗಿತ್ತು. ಅದರಿಂದ ನಾನು ವಂಚಿತನಾಗಿರೋದ್ರಿಂದ ನಾನು ಸಂಬಂಧಪಟ್ಟ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಇಲ್ಲಿಯ ಆಡಳಿತದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಯಾರು ಕೈವಾಡ ಅನ್ಸುತ್ತೆ ಇದರಲ್ಲಿ? ಕೈವಾಡ ಅಂತ ನಾನು ಅನ್ಕೋದಿಲ್ಲ. ಅವ್ರು ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ಅವ್ರದ್ದು ಬೇಕಾದ್ರೆ ಸಮರ್ಥನೆ ಮಾಡಿಕೊಳ್ಳಿ. ನಾವು ಆಲ್ಫಾ ಬೀಟಾ ಪ್ರಕಾರ ಮತ್ತು ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಪ್ರಕಾರ ನಮಗೆ ಕಡ್ಡಾಯವಾಗಿ ನಂಬರ್ 1 ಬರಬೇಕು ಅಂತ ಹೇಳೋದೇ ನನ್ನ ಅನಿಸಿಕೆ. ಬರಲೇಬೇಕದು.